नमस्कार ನನ್ನ ಹೆಸರು ಹರೀಶ್ ಕುಮಾರ್ ಈಗ ನಾವು ಉಷ್ಟ್ರಾಸನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ಉಷ್ಟ್ರಾಸನಕ್ಕೆ ವಜ್ರಾಸನಕ್ಕೆ ಬರೋಣ ಕಾಲನ್ನ ಬಲಗಾಲನ್ನ ಮೊದಲಿಗೆ ಮೇಲೆ ತಗೊಳ್ಳೋಣ ಆದ್ಮೇಲೆ ಎಡಗಾಲನ್ನ ಮೇಲೆ ತಗೊಳ್ಳೋಣ ಇದು ವಜ್ರಾಸನ ನಿಧಾನವಾಗಿ ಉಸಿರು ತಗೊಳ್ತಾ ನಮ್ಮ ಮಂಡಿ ಮೇಲೆ ಬರೋಣ ಹಾಗೆ ಮತ್ತೊಮ್ಮೆ ಉಸಿರು ತಗೊಳ್ತಾ ಬಲಗೈನ ಮೊದಲಿಗೆ ಸ್ವಿಂಗ್ ಮಾಡಿ ಹಿಂದಕ್ಕೆ ಹೋಗಬೇಕು ಆಮೇಲೆ ಎಡಗೈನ ಸ್ವಿಂಗ್ ಮಾಡಿ ಹಿಂದಕ್ಕೆ ಈ ತರ ತರ ಸ್ವಿಂಗ್ ಮಾಡಿ ಹೋಗಕ ಆಗದೇ ಇರೋರು ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ ನಿಧಾನಕ್ಕೆ ಹಿಂದೆ ಬಾಗಿ ಆಮೇಲೆ ಕೈಯನ್ನ ಕಾಲ ಮೇಲೆ ಇಟ್ಕೊಳ್ಳೋಂತ ಪ್ರಯತ್ನ ಮಾಡಿ ಇದು ಈ ತರ ಕಾಣುತ್ತೆ ಸ್ಥಿತಿನಲ್ಲಿ ನಾರ್ಮಲ್ ಬ್ರೀದಿ ಉಸಿರಾಟ ಮತ್ತೆ ನಮ್ಮ ದೇಹವನ್ನ ಕಮ್ಮಿಸ್ಕೊಳ್ತಾ ಇರಬೇಕು ನಿಧಾನ ಮೇಲೆ ಹಾಗೆ ಮುಂದೆ ವಜ್ರಾಸನಕ್ಕೆ ವಾಪಸ್